ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಮುಂದುವರಿಯುತ್ತಿರುವ ನಮ್ಮ ನಾಡನುಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ। ನಂತರ ಬಾಜು ಇರುವಂತ ಗಂಟೆ ಮೇಲೆ ಬೆರಳಿಟ್ಟು ಆನ್ ಮಾಡಿಕೊಳ್ಳಿ। ನಾನು ಪಾರ್ಟಿಗೆ ಹೋಗಬೇಕು, ಅದಕ್ಕೆ ಸಂತೋಷದಿಂದ ತೋರಿಸುವೆಯಾ? ನಿಮಗೆ ಎಲ್ಲಿದ್ದರೆ ಓಹೋ, ಆ ವಿಚಾರನಾ? ಅವನು ಹೋಗಿ ಹುಬ್ಬಳ್ಳಿಗೆ ಹೋಗಿ ಎಷ್ಟು ದಿನ ಹೋಯ್ತು, ಈಗ ನಾವು ಬಂದರೆ ಬರಬಹುದು। ಅವನ ವಿಚಾರ ಆರಿಯನ್ನು ಬಿಡು, ಅದನ್ನು ನಾನು ನೋಡಿಕೊಳ್ಳುತ್ತೇನೆ। ಈಗಲಾದರೂ ಕೇಳಿ ಬರಲಿ ನಿನ್ನ ಮಧುರವಾದ ಕಟ್ಟೆಂತವನು। ಅಂದು ನನ್ನ ದೊಡ್ಡಪ್ಪನ ಮಗ ನಿನ್ನ ಶೀಲವನ್ನು ಬೇರೆಯವರಿಗೆ ಮಾರಲು ಹೋದಾಗ ನನ್ನ ಸಮಸ್ತ ಆಸ್ತಿಯನ್ನೇ ಬೇರೆ ಬಂದೇ ನಿನ್ನ ಶೀಲ ಉಳಿಸಿಕೊಳ್ಳ। ನಿನಗೆ ಆ ಶೀಲ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲವೇನಕ್ಕ? ಅಕ್ಕ, ಅಂದು ನಾವು ಏನು ಹೊರೆಯದರ ಸುಗುರುತುಗಳಾಗಿದ್ದಾಗ ಕದಿನ ತಂದೆಯಲ್ಲಿ ಬಿದ್ದ ಅನ್ನ ಚರಂಡಿಯಲ್ಲಿರುವಂತ ನೀರು ಕುಡಿದು ಗುಡಿಗುಂಡಾರಗಳಲ್ಲಿ ಮಲಗುವ ಪರಿಸ್ಥಿತಿ ಬಂದಿದ್ದರು ಅಪ್ಪಟ ಶೀಲವತಿಯ। ಆದರೆ ಪರಿಯ ಗಳಿಗೆಯಲ್ಲಿ ಎಂತ ಹಂಕಸ ಮಾಡಿಬಿಟ್ಟ, ಎಂತ ಹತಿಯ ನನಗೆ ಬೇರೆ ಮಾರ್ಗವೇನಪ್ಪ? ಅನ್ಯಾಯದಲ್ಲವೇ ನಿನಗೆ? ನಿನ್ನ ಅಕ್ಕಯಿಸಿಲ್ಲ ಒಂದಾನ ಒಂದೇನೋ ನಿನ್ನ ತಾನೆ ನನ್ನ ಮಡಲಿಗೆ ಬೀಳುತ್ತದೆ ಎಂದು ನಿನ್ನ ಜೀವನ ಉದ್ಧಾರಕ್ಕಾಗಿ ತನ್ನ ಶೀಲವನ್ನೇ ಹಾಳು ಮಾಡಿಕೊಂಡಿದ್ದ। ಈಗ ನಾನೇ ನಿನಗೆಂದರೆ ಶೀಲ ಬಿದ್ದಳು। ನಿನ್ನ ಸಜೀವ ಸಮಿತ ಮಣ್ಣಿನಲ್ಲಿ ಊಟಾಗಿ ನಿನ್ನೆಲ್ಲರೂ ಶಾಂತಿಯನ್ನು ತೀರಿಸಿಕೊಳ್ಳುತ್ತೇವೆ। ನಿನ್ನೆಂದ ಅಂತ ಕೆಲಸ ಮಾಡುವ ಜನರನ್ನ ಪರವನ್ನೇ ಕುಡಿದು ಒಬ್ಬರಿಗೆ ಒಳ್ಳೇದಾಗಬೇಕಾದರೆ ಅಂತೆ ಇನ್ನೊಬ್ಬರ ಕೇಳಬೇಕಪ್ಪ, ಇನ್ನೊಬ್ಬರ ಅಕ್ಕ ಅಕ್ಕ ನನಗೆ ಈ ರೀತಿ ಒಳ್ಳೆಯದನ್ನು ಮಾಡೋದ್ರಲ್ಲಿ ಅರ್ಥವಿಲ್ಲವಕ್ಕ, ಅರ್ಥವಿಲ್ಲ। तैयार है उनसे पट्टी से पड़ता कुर्ज सत्रेष्ठो ಈ ಸಮಾಜದಲ್ಲಿರುವ ಜನರನ್ನು ಏನಂತಿದ್ದಾರೆ ಗೊತ್ತೇನಕ್ಕ ಶ್ರೀನಾಮಗ್ರಹಸ್ಥ ನಿನ್ನಂಕನನ್ನು ಮಕ್ಕಳಿಗೆ ಸೆರವಾಸಿ ಲೌಕಿಕ ಸಂಪಾದಿಸುವ ಚಂಡ ತೆರೆಯುತ್ತೆ ಎಂಬುದಕ್ಕೆ ಏಕಾಗೆ ನಗುತ್ತಾರೆ ಅಕ್ಕ ಈ ರೀತಿ ನಾನು ಅನಿಸಿಕೊಳ್ಳಬೇಕಾದರೆ ಇದಕ್ಕೆ ಕಾರಣ ನೀನೇ ಅಕ್ಕ ಅಷ್ಟೇ हरितवाद बातु विषयगळन्नु ಚುಚ್ಚು ಮಾತನಾಡಬೇಕು ಹಾಗೇಕಾ ನಡೆದ ತಪ್ಪು ಮಾತನ್ನ ಅವಕಾಶ ಮಾಡಿಕೊಡಪ್ಪ ಈ ಸಮಾಜದ ಜನರು ನಿನ್ನನ್ನು ಆದರಗಿತ್ತಿ ಸುಳೆ ಅಂದರು ನಿನ್ನ ರಕ್ತ ಸಂಬಂಧ ಹಂಚಿಕೊಂಡು ನಿನ್ನ ಬೆನ್ನಿಂದ ಹುಟ್ಟಿದ ತಮ್ಮನು ಹಾಗೆ ಅನ್ನಲು ಸಾಧ್ಯವೇನಪ್ಪ ಕೇಳಪ್ಪ ಕೇಳು ನಿನ್ನ ಅಂತೇನು ಅಂತ ಹೇಳು ಯಾವ ಕಾಲಕ್ಕೂ ನೋಡ ಅಕ್ಷಕದಿ ಯಾವ ಕಾಲಕ್ಕಿಂತ ಕಾನೂನು ನಿನ್ನೆ ಕೈಗೆ ತೆಗೆದುಕೊಳ್ಳ ಕಾನೂನು ಒಂದು ವೇಳೆಗೆ ಕೈಗೆ ತೆಗೆದುಕೊಳ್ತು ತೀರ್ಗಾಗಿ ನಡೆಯಪ್ಪ ಒಂದು ವೇಳೆಗೆ ಕಾನೂನು ತೆಗೆದುಕೊಳ್ತು ಆ ಕಾನೂನು ತಕ್ಕಂತೆ ಪ್ರಕಾರವು ನಡೆಯುತ್ತದೆ ನಿನ್ನ ಅಕ್ಕನ ಮೇಲೆ ಆಣೆ ಅಕ್ಕ ನೀನೇನೋ ನಿಮ್ಮ ಆಸೆ ಈಡೇರಿಸಿಕೊಂಡು ಆದರೆ ನಾನು ಸಹ ನನ್ನ ಆತ್ಮ ಸ್ನೇಹಿತರಿಗೆ ಮಾತು ಕೊಟ್ಟಿದ್ದೆ नंद कुरड़ियागिरली मूर्तियागिरली रूपियागिरली ಅವನಂತೆ ಮದುವೆಯಾಗುತ್ತೇನೆ ಆದರೆ ನನ್ನಂತ ಈಗ ಈಗ ಕುಂತಿಯಲ್ಲ ರೂಪಿಯಲ್ಲ ಮತ್ತೊಬ್ಬರಿಗೆ ಸರ್ವರಾಜದ ಆಧಾರದ ಸುಳ್ಳು ಅವಳನ್ನು ಮಾಡಿದೆ ಎಂದು ನನ್ನ ಸ್ನೇಹಿತನಿಗೆ ಹೇಗಂತ ಕೇಳಲು ಕೇಳಕ್ಕ ಏಕ ಮೌನವಾಗಿರುವ ಮಾತಾಡುತ್ತಾ ನನ್ನ ಆತ್ಮಸ್ನೇಹಿತನಿಗೆ ನಾನು ಹೇಳಲ್ಲ ಕೇಳಲು ಸರಿಕೆ ಮೌನವಿತ್ತು ಬೇರೆ ಮಾರ್ಗವಿಲ್ಲಪ್ಪ ಸಮಯ ನನಗೆ ನಾನು ತಿಳಿಸುತ್ತೇನೆ ಇದರ ಅರ್ಥವನ್ನು ನಾನು ಹೇಳ್ತೇನೆ ನಿನ್ನ ಅಧಿಕಾರ ಕೊಡಿಸುವ ಸಲುವಾಗಿ ನಿನ್ನ ಅಕ್ಕನಶೀಲ ನನ್ನ ಮಡಲಿಗೆ ಬಿತ್ತು ಆಗ ನನಗೆ ಅಧಿಕಾರ ಸಿಕ್ಕಿತ್ತು ಈ ಅಭಿಷೇಕ್ ಈ ದಂಡ ಏನೆಂದು ಬಳತಾನೆ ಅದನ್ನೇ ಸಾಧಿಸ್ತಾನೆ ಸಾಧಿಸಿ ತೋರುತ್ತಾನೆ ಯಾಕಂದ್ರೆ ಇವನು ಪೊಲಿಟಿಕಲ್ ಕೋರ್ಟ್ ಅನ್ನೋದನ್ನು ಸ್ವಲ್ಪ ಜ್ಞಾಪಕದಲ್ಲಿರುತ್ತೆ ಅಭಿಷೇಕ್ ಕೇವಲ ಅಷ್ಟೇ ಇಲ್ಲ ಮಾತ್ರಕ್ಕೆ ನೀನು ಮೇಲೆ ಏರಿದರು ನಾನು ಮನಸ್ಸು ಮಾಡಿದೆ ಇವತ್ತೇ ನೀನು ಕೆಲಸ ಕಳೆದುಕೊಂಡು ಮನೆಗೆ ಹೋಗ್ಬೇಕು ಆದರೆ ನಾನು ಹಾಗೆ ಮಾಡುವುದಿಲ್ಲ ಯಾಕಂದರೆ ಅಧಿಕಾರಕ್ಕೆ ಕೊಡಿಸೋಕ್ಕಾಗಿ ನಿನ್ನಕ್ಕ ಕೊಟ್ಟ ಬೆಲೆ ಅವಳ ಶೀಲ ಪೊಲಿಟಿಕಲ್ ಪವರ್ ಮ್ಯಾನ್ ಅಂದರೆ ನನ್ನ ತಂದೆ ಮಾನಶ್ರೀ ತಂಡಾಜ್ ಸ್ವಲ್ಪ ನಿಂತಿಕೊಳ್ಳಿ ಇಲ್ಲಿ ಒಂದು ಪ್ರಮುಖವಾದ ಕಾರ್ಯ ನಡೆಯುತ್ತೇನೆ ಅವರ ಕುಟುಂಬ ನೋಡಿ ಆನಂದ ಪಟ್ಟು ಹಲೋ ಅಕ್ಷಯ್ ನೀನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನಿಜವಾಗಲು ನನಗೆ ಹೆಮ್ಮೆ ಆಗುತ್ತದೆ ಆದರೆ ಈ ಆತ್ಮಸ್ನೇಹ ಘಾತಕರನ್ನು ಕ್ಷಮಿಸಿಬಿಡು ನಾನು ನಿನ್ನ ಮುಂದೆ ಸೋತು ಬಿಟ್ಟೆ ನೀನೇಕೆ ನಿಜವಾಗಲೂ ಸೋತಿರೋರು ಅಂದಿಗೆ ಕೊಡಲು ನನ್ನ ತಂದೆ ಮಿಸ್ಟರ್ ದಂಡಾಜ್ ಶೀಲ ಎಂದಿದ್ರು ನನ್ನ ಧರ್ಮಪತ್ನಿ ಮಾತು ಆಡಿರುವಂತೂ ಮತ್ತು ಹೊರವಂತು ಈಗಾಗಲೇ ಶೀಲ ನನ್ನ ಧರ್ಮಪತ್ನಿ ಅಂತೂ ನಾನಾಗಲೇ ನಿಮಗೆ ತಿಳಿಸಿದಾಗಿದೆ ನನ್ನ ಮತ್ತು ಶೀಲನ ಮದುವೆ ಅಂತರಾತ್ಮದ ಮಂಟಪದಲ್ಲಿ ಆತ್ಮ ಸಾಕ್ಷಿಯಾಗಿ ಮುಗಿದವಾಗಿದೆ ಈಗ ಜನರೆದುರಿಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟುವುದೇ ಅಷ್ಟೇ ಅದು ನಿಮ್ಮ ತಂದೆಯವರಿಗೆ ಎಂದ ಮೇಲೆ ನೀವು ಮಾಂಗಲ್ಯ ಅರ್ಶಿಣ ಕುಂಕುಮ ಚೀರೆ ಬೆಳೆ ಮೇಲೆ ದೇಶದಾಗಿ ಮೌಲ್ಯ ಬೆಳೆದು ಸಿಕ್ಕಿತ್ತು. ಆಮೇಲೆ ಮನೆಯಲ್ಲ ಕೇಳಿಸ್ಕೊಂಡು ಇದು ಹುಡುಗಾಟೇನ ನನಗೆ ಸೇರಗಾಸಿದ ಹೆಣ್ಣನ್ನು ನೀನು ಮದುವೆಯಾಗವ್ಯಾ ಇದಕ್ಕೆ ಏನಾದ್ರೆ ನೀನು ಇವಳಿಗೆ ಚೆಲ್ಲಾಟಾಡಿದ್ವಲ್ಲ ಇದು ಹುಡುಗಾಟಲ್ಲ ಬೇಡ ಪ್ರಸಿದ್ಧವಾದ ನಮ್ಮ ಮನಸ್ಸನ್ನು ತಿಳಿದುಕೊಂಡು ನನ್ನಂತ ಕೊಳ್ತು ಹೆಂಡನ್ನು ಕಂಡಕ್ಕಿಗಳು ಬೇಡ. ನನ್ನ ಎಂದಿಗೂ ಸಾಧ್ಯವಿಲ್ಲ, ನಾನು ನಿಮ್ಮ ಪತಿಯಾಗಲು ಸಾಧ್ಯವಿಲ್ಲ. ನಾನು ಹೌದು ನೀನು ದುಡಿತಿ ಈ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ ಅಭಿಷೇಕ್. ಇಷ್ಟೆಲ್ಲ ನನ್ನ ಅರ್ಥ ಮಾಡಿಕೊಂಡಿರೋದು ಅಭಿಷೇಕ್. ತನ್ನ ಕುಳಿ ತಾನು ಯಾರು ಸೇರುತ್ತದೆ ಮಕ್ಕಳಿಗೆ ಸೇರುತ್ತದೆ. ಒಂದು ವೇಳೆ ತಂದೆ ತಾನ ಮಾಡಿದರೆ ಆ ಬಾಳ ಯಾರನ್ನು ಸೇರಬೇಕು ಮಕ್ಕಳೇ ತೀರಿಸಬೇಕು. ಅದೇ ರೀತಿ ನೀಚು ತಂದೆ ಮಾಡಿದ ಪಾಪವನ್ನು ನಾನೇ ಕೇಳುತ್ತೇನೆ. ತಂದೆ ಮಾಡಿದ ಕಾಲ ಮಗ ತಿಂದು ಅನ್ನುವಂತೆ ನನ್ನ ತಂದೆ ಮಾಡಿದ ಪಾಪವನ್ನು ನಾನೇ ಕೇಳಿದೆ. ಶೀಲನಿಗೆ ಒಂದು ಸುಂದರವಾದ ಬಾಯಿ ಕೊಡುತ್ತೇನೆ. ಇದಕ್ಕಿಂತ ಮುಂದೆಲ್ಲ ನಿನ್ನ ಕಸುವಳೆಯನ್ನು ಜನರಾಗುತ್ತೇನೆ. ನನ್ನ ಆತ್ಮವನ್ನು ಮಾತುಕತೆ ಕೇಳಿ ಈ ಶೀಲ ಶಿಲವನ್ನೆಲ್ಲ ನನ್ನ ಆತ್ಮ ಯೋಗ ಧರ್ಮಪತ್ನಿಯನ್ನು ಎಂತಹ ಮಾತಾಗಿ ಗೆಳೆಯ ನೀನು. ನೀನು ಮಾನವನಲ್ಲ ಸ್ನೇಹಿತ, ಮಾನವನಲ್ಲ ದೇವಮಾನವ. ದೇವರಷ್ಟೇ ಸರಿ ಸಮಾನವಾಗಿ ಬಿಟ್ಟು ಈ ಪ್ರಪಂಚದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬಿಟ್ಟೆ ವಿವೇಕ್. ಆದರೆ ಈ ಸಮಾಜ ಒಪ್ಪಬೇಕಲ್ಲ ವಿವೇಕ. ಶೀಲ ಈ ಸಮಾಜ ದೃಷ್ಟಿಗೆ ಶಿಲವತಿಯನ್ನು ತಂದರು, ನನ್ನ ದೃಷ್ಟಿಯಲ್ಲಿ ಇವಳೇ ಗರ್ತಿಯು. ಏಕೆಂದರೆ ಈ ಸಮಾಜದಲ್ಲಿ ಮದುವೆಯಾಗಿದ್ದಂತ ಮುನ್ನ ಮದುವೆಯಾದ ಮೇಲೆ ಪ್ರತಿಯೊಬ್ಬರು ಮಾಡಿ ತನ್ನ ಕಾಮತೃಪ್ತಿ ತಿಳಿಸಿಕೊಳ್ಳೋ ಜನರಷ್ಟಲ್ಲ ಸಮಾಜದಲ್ಲಿ. ನನ್ನ ಶೀಲ ಹಾಗಲ್ಲ, ಬೇರೆಯವರಿಗಾಗಿ ಅಂದರೆ ತನ್ನ ಸ್ವಾರ್ಥಕ್ಕಾಗಿ ಅಲ್ಲದೆ ನಿನ್ನ ಜೀವನ ಊಟಕ್ಕೆ ತನ್ನ ಸ್ವರವನ್ನೇ ಅರಷ್ಟು ಬೇರೆ ವರ್ಷ ಮಾಡ್ತಾನೆ. ವಿವೇಕ ನೀನು ಸಾಧಾರಣ ಮನುಷ್ಯ ಇರಲ್ಲ. ಈ ದೊಡ್ಡ ಜನ ಏಕೈಕ ಮಾತ್ರ ಅನ್ನುವುದನ್ನು ನೀನು ಮರೆತಿದ್ದೀಯ. ನಿನ್ನ ಮದುವೆ ಈ ರೀತಿ ನಡೆಯುವುದರೆ ಜನ ಏನಂದುಕೊಳ್ಳುತ್ತಾರೆ, ಅವರಿಗೆ ನಾನು ಮುಖ ಹೇಗೆ ತೋರಿಸಬೇಕು? ಪಾಪ ನೀನು ಆಗಿನ ಬ್ರಹ್ಮಂತ್ರಿ ಈ ಆಮೇಲೆ ದರ್ಶನ ಬಂದು ಮಾಡುವಾಗ ಎಲ್ಲರಿಗೂ ಸಂತಿಮೆ ಏನಿಲ್ಲ ಸ್ವಲ್ಪ ನನ್ನ ನಿನ್ನ ಮದುವೆಯರಾದ ನೀನು ಕೊಟ್ಟ ಉಡುಗೊರೆಗಿಂತ ನನ್ನ ಉಡುಗೊರೆ ಚಿಕ್ಕದು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಸಾಧ್ಯವಿಲ್ಲ, ಸದ್ಯಕ್ಕೆ ಬಿಟ್ಟಿದ್ದೀನಿ. ಮುಗಿದ ತಕ್ಷಣ ನೋಡುತ್ತೇನೆ. ಹಸಿವನ್ನು ಊಟ ಮಾಡೋಣ. ಮುಂದೆ ಬಂದಿದ್ದನ್ನು ಎದುರಿಸಲೇ ಇತ್ತು. ಆಮೇಲೆ ಊಟ ಮಾಡೋಣ. ಮಗಳು ಈಗ